ಇನ್ನು ಮತ್ತೊಂದು ಕಡೆ ಬೆಂಗಳೂರಿನ ರಾಜಾಜಿ ನಗರದಲ್ಲಿ ಕೆಟ್ಟು ನಿಂತಿದೆ ರೀರೈಲ್. ಹಳಿ ತಪ್ಪಿತು ರೀರೈಲು, ಮೆಟ್ರೋ ಪ್ರಯಾಣಿಕರ ಪರದಾಟ. ನಾಗಸಂದ್ರದಿಂದ ರೇಷ್ಮೆ ಸಂಸ್ಥೆಯವರೆಗೂ ಕೂಡ, ಸಿಲ್ಕ್ ಬೋರ್ಡ್ ವರೆಗೂ ಕೂಡ ಸಿಂಗಲ್ ಲೈನ್ ಆಗಿದೆ. ಹಾಗಾಗಿ ಹಳಿ ತಪ್ಪಿದ ರೀರೈಲ್ ಅನ್ನ ಹಳಿಗೆ ತರೋದಕ್ಕೆ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಅರ್ಧ ಗಂಟೆಗೊಮ್ಮೆ ಸಂಚರಿಸ್ತಾ ಇದೆ ಮೆಟ್ರೋ ರೈಲು ಆ ಮಾರ್ಗದಲ್ಲಿ. ಯಶವಂತಪುರದಿಂದ ಮಂತ್ರಿ ಸ್ಕ್ವೇರ್ ವರೆಗೆ ಸಿಂಗಲ್ ಲೈನ್. ಹಾಗಾಗಿ ಮೆಟ್ರೋಗೆ ಬಂದು ವಾಪಸ್ ಹೋಗ್ತಾರೆ ಪ್ರಯಾಣಿಕರು. ಈ ರೈಲು ಸರಿಯಾಗೋವರೆಗೂ ಪ್ರಯಾಣಿಕರಿಗೆ ಸಂಪರ್ಕ. ಕೆಳಗೆ ಬಿದ್ದೈತು, ಹಳಿ ತಪ್ಪಿದ್ರಿಂದ ಈ ಸಮಸ್ಯೆ ಉಂಟಾಗಿದೆ. ಮೆಟ್ರೋ ಟ್ರೈನ್ ಮುಂದೆ ಸಾಗಕ್ಕಾಗಲ್ಲ, ಹಾಗಾಗಿ ಮೆಟ್ರೋ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ. ನಾಗಸಂದ್ರದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸಿಂಗಲ್ ಲೈನ್, ಯಶವಂತಪುರದಿಂದ ಮಂತ್ರಿ ಸ್ಕ್ವೇರ್ ವರೆಗೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಯಾವ ರೀತಿ ಜನಸಂದಣಿ ಇದೆ ಅನ್ನೋದನ್ನ. ಭಾರಿ ಜನಸಂದಣಿ, ಬಹಳಷ್ಟು ಮಂದಿ ಮೆಟ್ರೋವನ್ನೇ ನೆಚ್ಚಿಕೊಂಡಿದ್ದಾರೆ ನಿತ್ಯ ಆಫೀಸಿಗೆ ಓಡಾಟ ನಡೆಸೋದಕ್ಕೆ. ಆದರೆ ಇವತ್ತು ಪ್ರಯಾಣಿಕರು ಪರದಾಡುವಂತಾಗಿದೆ. ರಾಜಾಜಿನಗರ ಬಳಿ ಈ ರೀತಿ ರೈಲು ಕೆಟ್ಟು ನಿಂತಿರೋದ್ರಿಂದಾಗಿ ಅದನ್ನು ಮುಂದಕ್ಕೆ ಸಾಗಿಸೋದಕ್ಕಾಗದೆ, ಮೆಟ್ರೋ ಟ್ರೈನ್ ಇಲ್ಲಿ ಓಡಾಟ ನಡೆಸೋಕ್ಕಾಗದೆ ಈ ಪರದಾಟ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.